ಜಾದುಗಾರನ ಬೀಸಣಿಕೆ. ಇಂಥ ಬೀಸಣಿಕೆ ಎಷ್ಟು ದುಡ್ಡು ಕೊಟ್ಟರೂ ಅದು ಮಾಡಲಿಕ್ಕೆ ಕೊಂಡು ಸಿಗೋದಿಲ್ಲ. ಬೇರೆ ಬೇರೆ ಆಕಾರದ ಬಣ್ಣದ ಕಾಗದಗಳು, ಪೆನ್ಸಿಲ್ಲು, ಸ್ಟ್ರಾ, ಟೇಪು, ಗ್ಲೂ ಮುಂತಾದವುಗಳು ಬೇಕಾಗುವು. 60 ಗುಂಡ್ಲೆ 10 ಸೆಂಟಿಮೀಟರ್ದ ಉದ್ದದ ಕಾಗದವನ್ನು ತೆಗೆದುಕೊಂಡು ಮಧ್ಯದಲ್ಲಿ ಮಡಿಸಿರಿ. ಹೀಗೆ ಮಡಿಸುತ್ತಾ 5 ಸಲ ಹೋದರೆ 1/32 ಅಂಗುಲದ ಕಾಗದ ದೊರೆಯುವುದು. ಇದನ್ನು ಈಗ ಬಿಚ್ಚಿರಿ. ಇದಕ್ಕೆ ತೆಳುವಾಗಿ ಮತ್ತೆ ಮತ್ತೆ ಮಡಿಕೆಗಳನ್ನು ಹಿಂದೆ ಮುಂದೆ ಮಾಡುತ್ತಾ ಹೋಗಿ. ಈ ಕಾಗದದ ಉಂಡೆಯು ಒಂದು ತುದಿಗೆ ಗಟ್ಟಿ ಹಿಡಿದು ಗಮನಿಸಿದರೆ ಅದು ಬೀಸಣಿಕೆಯಂತೆ ಕಾಣುವುದು. ಇದರ 2 ತುದಿಗಳಿಗೆ ಗ್ಲೂದಿಂದ ದಾರವನ್ನು ಹಚ್ಚಿ ಗಟ್ಟಿ ಕೂಡಿಸಿ. ಇನ್ನೊಂದು 20 ಗುಣಲೆ 8 ಸೆಂಟಿಮೀಟರ್ ಕಾಗದದಲ್ಲಿ ಸ್ಟ್ರಾ ಇಟ್ಟು ಅದರ ಸುರುಳೆ ಮಾಡಿ. ಇದು ಒಂದು ಉದ್ದವಾದ ಆದರೆ ತೆಳುವಾದ ಸಿಲಿಂಡರು. ಸೆಲೋಟೇಪ್ನಿಂದ ಅದನ್ನು ಕೂಡಿಸಿ ಸ್ಟ್ರಾವನ್ನು ಹೊರಗೆ ತೆಗೆಯಿರಿ. 2 ಬದಿಗಳನ್ನು ಕತ್ತರಿಯಿಂದ ಕತ್ತರಿಸಿ ಇನ್ನೊಂದು ಕಡಿಮೆ ಉದ್ದದ ಆದರೆ ಹೆಚ್ಚು ವ್ಯಾಸದ ಕೊಳವೆಯನ್ನು ಮಾಡಿ ಅದರಲ್ಲಿ ಸಿಲಿಂಡರ್ವನ್ನು ನೂಕಿ. ಅದು ಸುಲಭವಾಗಿ ಅದರಲ್ಲಿ ಹಿಂದೆ ಮುಂದೆ ಹೋಗಬೇಕು. ಕಾಗದದ ಬೀಸಣಿಕೆಯನ್ನು ಮೊದಲಿನಂತೆ ಮಡಿಚಿ ಸಿಲಿಂಡರ್ದಲ್ಲಿ ಗಟ್ಟಿಯಾಗಿ ಕೂಡಿಸಿ. ದಾರದ 2 ತುದಿಗಳನ್ನು ಕೊಳವೆಯ ಮೇಲೆ ಟೇಪ್ದಿಂದ ಗಟ್ಟಿಯಾಗಿ ಕೂಡಿಸಿ. ಸ್ವಲ್ಪ ಗ್ಲೂ ಹಚ್ಚಿ ಬೀಸಣಿಕೆಯನ್ನು ಚೆನ್ನಾಗಿ ಕೂಡಿಸಿ. ಕೊಳವೆಯಲ್ಲಿ ದಾರವನ್ನು ಗಟ್ಟಿಯಾಗಿ ಟೇಪ್ದಿಂದ ಕೂಡಿಸಿ. ಕೊಳವೆಯನ್ನು ನೀವು ಮೇಲೆ ಕೆಳಗೆ ಮಾಡಿದರೆ ಬೀಸಣಿಕೆ ಮುಚ್ಚುವುದು ಹಾಗೂ ತೆಗೆಯುವುದು. ಇದು ಜಾದೂಗಾರನ ಮಾಟದಂತೆ ಕಾಣಿಸುವುದು. ಇದೇ ಪ್ರಯೋಗವನ್ನು ನೀವು ಮಕ್ಕಳ ಹುಟ್ಟಿದ ಹಬ್ಬದ ವೇಳೆ ಮಾಡಬಹುದು, ಇಲ್ಲವೇ ಹೊಸ ವರ್ಷದ ಸಮಾರಂಭದಲ್ಲಿ ಉಪಯೋಗಿಸಬಹುದು. ಠೀಕ್.